ಎಲ್ಲರಿಗೂ ನಮಸ್ಕಾರ. ಕನ್ನಡ ಕಾಂಪಿಟೇಟರ್ಗೆ ಸುಸ್ವಾಗತ. ಪ್ರಚಲಿತ ವಿದ್ಯಮಾನ 5ನೇ ಹಾಗೂ 6ನೇ ಡಿಸೆಂಬರ್ 2018. ಹೂ ಹ್ಯಾಸ್ ಬೀನ್ ಚೂಸನ್ ಫಾರ್ ದಿ ಸಾಹಿತ್ಯ ಅಕಾಡೆಮಿ ಭಾಷಾ ಸನ್ಮಾನ್ ಫಾರ್ ಸೌತ್ 2017? ದಕ್ಷಿಣಕ್ಕೆ ಸಾಹಿತ್ಯ ಅಕಾಡೆಮಿಯ ಭಾಷಾ ಸನ್ಮಾನ್ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತೇಳಿ, ಜಿ ವೆಂಕಟಸುಬ್ಬಯ್ಯ ಅವ್ರನ್ನ ಆಯ್ಕೆ ಮಾಡಲಾಗಿದೆ. ಜಿ ವೆಂಕಟಸುಬ್ಬಯ್ಯ ಏನಿದ್ದಾರೆ ಅವ್ರನ್ನ ಜಿ ವಿ ಅಂತಲೂ ಕೂಡ ಕರೀತಾರೆ. ಇವ್ರನ್ನ ಫಾದರ್ ಆಫ್ ದಿ ಮಾಡ್ರನ್ ಕನ್ನಡ ಡಿಕ್ಷನರಿ ಅಂತಲೂ ಕೂಡ ಕರೆಯಲಾಗುತ್ತೆ. ಇವರು 10ಕ್ಕಿಂತ ಅಧಿಕ ಡಿಕ್ಷನರಿಗಳನ್ನ ಬರೆದಿದ್ದಾರೆ. ಹಾಗೆ ಇವರ ಫೇಮಸ್ ಆದಂಥ ಬುಕ್ ಯಾವುದು ಅಂದರೆ ಕ್ಲಿಷ್ಟಪದ ಕೋಶ ಅಂತೇಳಿ ಒಂದು ಡಿಕ್ಷನರಿನ ಬರೆದಿದ್ದಾರೆ. ಅದರಲ್ಲಿ ಮಾಡ್ರನ್ ಆಗಿ ಬಂದಿರುವಂಥ ಪದಗಳೇನಿದೆ ಇಂಗ್ಲೀಷ್ನಿಂದಾಗಿ ಅವನ್ನು ಅನುವಾದ ಮಾಡಿದ್ದಾರೆ. ಇವರು ಹಾಗೇ 60ಕ್ಕೂ ಅಧಿಕ ಬುಕ್ಗಳನ್ನು ಎಡಿಟ್ನ ಮಾಡಿದ್ದಾರೆ. ಹಾಗೆ ಮಕ್ಕಳ ಪುಸ್ತಕ ಇರ್ಬೋದು ಮತ್ತು ಸಾಕಷ್ಟು ಟ್ರಾನ್ಸ್ಲೇಷನ್ಗಳನ್ನ ಕೂಡ ಮಾಡಿದ್ದಾರೆ. ಇವರಿಗೆ ಭಾಷಾ ಸನ್ಮಾನ್ ಪ್ರಶಸ್ತಿನ ಕೊಡಲಾಗ್ತಿದೆ. ಹಾಗೆ ಈ ಸತಿಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾರಿಗೆ ಸಿಗ್ತಾ ಇದೆ ಅಂದರೆ ಕನ್ನಡದಲ್ಲಿ ಕೆ ಜಿ ನಾಗರಾಜಪ್ಪ ಅವರಿಗೆ ಇದು ಸಿಗ್ತಾ ಇದೆ. ಅವರ ಅನುಸರಣಿ ಯಜಮಾನಿಕೆ ಅನ್ನೋ ಒಂದು ಬುಕ್ಗೆ ಈ ಪ್ರಶಸ್ತಿ ಸಿಗ್ತಾ ಇದೆ. ಹೂ ಪರ್ಫಾರ್ಮ್ಡ್ ಎ ಸಕ್ಸಸ್ಫುಲ್ ಟೆಲಿ ರೋಬೋಟಿಕ್ ಸರ್ಜರಿ ಅಡ್ಮಿನಿಸ್ಟ್ರೇಟ್ ಬೈ 32 ಕಿಲೋಮೀಟರ್ ಅವೇ ಫ್ರಮ್ ದ ಪೇಷಂಟ್. ರೋಗಿಯಿಂದ 35 ಕಿಲೋಮೀಟರ್ ದೂರದಲ್ಲಿ ಯಶಸ್ವಿ ಟೆಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ನಡೆಸಿದವರು ಯಾರು ಅಂತೇಳಿ, ಇದು ತೇಜಸ್ ಪಟೇಲ್ ಅನ್ನೋರು ಈ ಸಾಧನೆಯನ್ನು ಮಾಡಿದ್ದಾರೆ. ಇವರು ಅಹಮದಾಬಾದ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾರೆ. ಇದು ಗಾಂಧಿನಗರಲ್ಲಿದೆ. ಆ ಹಾಸ್ಪಿಟಲ್ನಿಂದ 32 ಕಿಲೋಮೀಟರ್ ದೂರ ಇದ್ದುಕೊಂಡು ಒಂದು ರೋಬೋಟ್ನ ಸಹಾಯದಿಂದ ಕಾರ್ಡಿಯಾಕ್ ಸರ್ಜರಿನ ಮಾಡಿದರು. ಇವರು ಇದೇ ವಿಶ್ವದಲ್ಲಿ ಮೊದಲನೇ ಬಾರಿಗೆ ಈ ಥರದ ಒಂದು ಸಾಧನೆ ಇವರು ಮಾಡಿದ್ದಾರೆ. ಇಸ್ರೋ ಲಾಂಚ್ಡ್ ಹೆವಿಯೆಸ್ಟ್ ಆ್ಯಂಡ್ ಮೋಸ್ಟ್ ಅಡ್ವಾನ್ಸ್ಡ್ ಕಮ್ಯುನಿಕೇಷನ್ ಸ್ಯಾಟಲೈಟ್ ರೀಸೆಂಟ್ಲಿ ಫ್ರಮ್ ವೇರ್ ಇಟ್ ವಾಸ್ ಲಾಂಚ್ಡ್. ಇತ್ತೀಚೆಗೆ ಇಸ್ರೋ ಅತಿ ಹೆಚ್ಚು ಮತ್ತು ಅತ್ಯಾಧುನಿಕ ಸಂವಹನ ಉಪಗ್ರಹವನ್ನು ಪ್ರಾರಂಭಿಸಿದೆ. ಅದು ಎಲ್ಲಿಂದ ಪ್ರಾರಂಭಿಸಲಾಯಿತು ಅಂತೇಳಿ, ಈ ಸ್ಯಾಟಲೈಟ್ನ ಗಯಾನಾ ಬಾಹ್ಯಾಕಾಶ ಕೇಂದ್ರದಿಂದ ಲಾಂಚ್ ಮಾಡಲಾಗಿದ್ದು, ಗಯಾನಾ ಏನಿದೆ ಇದು ಫ್ರಾನ್ಸ್ನಲ್ಲಿದೆ. ಯಾವ ಸ್ಯಾಟಲೈಟ್ ಲಾಂಚ್ ಮಾಡಿದ್ದು ಅಂದರೆ ಜಿ ಸ್ಯಾಟ್ 11 ಅನ್ನೋ ಒಂದು ಸ್ಯಾಟಲೈಟ್ನ ಲಾಂಚ್ ಮಾಡಿತ್ತು. ಇದು ಇಸ್ರೋದವರು ಇಲ್ಲಿವರೆಗೂ ಏನು ಪ್ರಿಪೇರ್ ಮಾಡಿದ್ದಾರೆ ಅದರಲ್ಲೇ ಅತಿ ಭಾರವಾದಂಥ ಸ್ಯಾಟಲೈಟ್ ಇದು. ಇದು 5854 ಕೆಜಿಯಷ್ಟು ಭಾರ ಇದೆ. ಭಾರತದಲ್ಲಿ ಯಾಕೆ ಇದನ್ನು ಲಾಂಚ್ ಮಾಡಲಿಲ್ಲ ಅಂದರೆ, ಭಾರತದ ಒಂದು ಕೆಪಾಸಿಟಿ ಏನಿದೆ ಅದು 3000ರಿಂದ 4000 ಕೆಜಿಯಷ್ಟು ಮಾತ್ರ ಇರೋದು ಸ್ಯಾಟಲೈಟ್ನ ಕ್ಯಾರಿ ಮಾಡುವಂಥ ಶಕ್ತಿ. ಅದಕ್ಕೋಸ್ಕರ ಇದನ್ನು ಫ್ರಾನ್ಸ್ ಬಾಹ್ಯಾಕಾಶ ಕೇಂದ್ರದಿಂದ ಲಾಂಚ್ ಮಾಡಲಾಗಿದೆ. ಇಸ್ರೋದವರು ಹೇಳೋ ಪ್ರಕಾರ ಈ ಸ್ಯಾಟಲೈಟ್ ಲಾಂಚ್ ಮಾಡೋದ್ರಿಂದ 15 ವರ್ಷಗಳ ತನಕ ಏನು ಇಂಟರ್ನೆಟ್ ಸೇವೆ ಇದೆ ಅದು ತುಂಬ ಅಭಿವೃದ್ಧಿ ಹೊಂದುತ್ತೆ ಅಂತೇಳಿ ಹೇಳಲಾಗ್ತಿದೆ. 1 ಸೆಕೆಂಡ್ಗೆ 16 GBಯಷ್ಟು ಡಾಟಾನ ಟ್ರಾನ್ಸ್ಫರ್ ಮಾಡುವಂಥ ಶಕ್ತಿ ಇದೆ ಅಂತೇಳಿ ಇದಕ್ಕೆ ಹೇಳಲಾಗ್ತಿದೆ. ಇದಕ್ಕಿಂತ ಮುಂಚೆ ಜಿ ಸ್ಯಾಟ್ 17 ಅಂತ ಹೇಳಿ ಒಂದು ಸ್ಯಾಟಲೈಟ್ನ ಲಾಂಚ್ ಮಾಡಿದರು. ಅದು 3477 ಕೆಜಿ ಇತ್ತು. ಅದೇ ಅತಿ ಹೆಚ್ಚು ಭಾರ ಆಗಿದ್ದಂಥ ಸ್ಯಾಟಲೈಟ್. ಅದಾದ ನಂತರ ಇದೇ ಮೊದಲನೇ ಬಾರಿಗೆ ಇಷ್ಟು ಭಾರವಾಗಿರುವಂಥ ಸ್ಯಾಟಲೈಟ್ನ ಲಾಂಚ್ ಮಾಡ್ತಿರೋದು. ವಿಚ್ ಕಂಟ್ರಿ ಒನ್ ದ ಅಡ್ಮಿರಲ್ಸ್ ಕಪ್ ಸೇಲಿಂಗ್ ರೆಗಾಟಾ? ಅಡ್ಮಿರಲ್ ಕಪ್ ಸೇಲಿಂಗ್ ರೆಗಾಟಾ 2018 ಯಾವ ದೇಶ ಗೆದ್ದುಕೊಂಡಿದೆ ಅಂತೇಳಿ, ಇದು ಇಟಲಿಯ ದೇಶ ಇದನ್ನು ಗೆದ್ದುಕೊಂಡಿದೆ. ಇದನ್ನು ನಡೆಸ್ಕೊಟ್ಟಿದ್ದು ಯಾರು ಅಂದರೆ, ಕೇರಳದಲ್ಲಿ ಇರುವಂಥ ಇಂಡಿಯನ್ ನೇವಲ್ ಅಕಾಡೆಮಿ ಏನಿದೆ ಅವರು ಇದನ್ನು ನಡೆಸ್ಕೊಟ್ರು. ಇದು 9ನೇ ಎಡಿಷನ್ ಆಗಿದ್ದು ಇದರಲ್ಲಿ ಸಾಕಷ್ಟು ದೇಶಗಳು ಅಟೆಂಡ್ ಮಾಡಿದ್ದು. ಹಾಗೆ ಇದರಲ್ಲಿ 65 ಪಾರ್ಟಿಸಿಪೆಂಟ್ಸ್, 9 ಜನ ಫೀಮೇಲ್ ಪಾರ್ಟಿಸಿಪೆಂಟ್ ಕೂಡ ಇದ್ದರು. ಇದು 3ನೇ ಡಿಸೆಂಬರ್ನಿಂದ 6ನೇ ಡಿಸೆಂಬರ್ವರೆಗೂ ನಡೀತು. ಇದರಲ್ಲಿ ಮೊದಲನೇ ಸ್ಥಾನ ಸಿಕ್ಕಿರೋದು ಇಟಲಿಗೆ, ಹಾಗೆ 2ನೇ ಸ್ಥಾನ ಸಿಂಗಾಪುರ್, ಹಾಗೆ 3ನೇ ಸ್ಥಾನದಲ್ಲಿ USA ಬಂದಿದೆ. ಅಡ್ಮಿರಲ್ ಕಪ್ ಏನಿದೆ ಇದರಲ್ಲಿ ಸೇಲಿಂಗ್ ಬೋಟ್ ಏನಿರುತ್ತೆ ಆ ಬೋಟ್ನಲ್ಲಿ ಕಾಂಪಿಟೇಷನ್ ನಡೆಸಲಾಗುತ್ತೆ. ಸಮುದ್ರದಲ್ಲಿ ಈ ಕಾಂಪಿಟೇಷನ್ ನಡೆಯುತ್ತೆ. ಎಕ್ಸೈಸ್ ಹ್ಯಾಂಡ್ ಇನ್ ಹ್ಯಾಂಡ್ ಈಸ್ ದ ಮಿಲಿಟರಿ ಡಿಪ್ಲೊಮಸಿ ಆ್ಯಂಡ್ ಇಂಟ್ರಾಕ್ಷನ್ ಬಿಟ್ವೀನ್ ಆರ್ಮೀಸ್ ಆಫ್ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ? ಭಾರತ ಮತ್ತು ಯಾವ ದೇಶದ ನಡುವಿನ ಮಿಲಿಟರಿ ರಾಜತಾಂತ್ರಿಕತೆ ಮತ್ತು ಸಂವಹನ ಹ್ಯಾಂಡ್ ಇನ್ ಹ್ಯಾಂಡ್ ವ್ಯಾಯಾಮವಾಗಿದೆ ಅಂತೇಳಿ, ಚೈನಾದ ನಡುವೆ ನಡೆಯುವಂಥ ಎಕ್ಸೈಸ್ನ ಹ್ಯಾಂಡ್ ಇನ್ ಹ್ಯಾಂಡ್ ಮಿಲಿಟರಿ ಎಕ್ಸೈಸ್ ಅಂತೇಳಿ ಹೇಳಲಾಗುತ್ತೆ. ಈ ಎಕ್ಸೈಸ್ ಏನಿದೆ ಇದು 10ನೇ ಡಿಸೆಂಬರ್ನಿಂದ 23ನೇ ಡಿಸೆಂಬರ್ವರೆಗೂ ನಡೆಯುತ್ತೆ. ಚೈನಾದ ಜಂಗ್ದು ಎನ್ನೋ ಒಂದು ಜಾಗದಲ್ಲಿ ಇದು ನಡೆಯುತ್ತೆ. ಇದರ ಉದ್ದೇಶ ಏನು ಅಂದರೆ, ಟೆರರಿಸ್ಟ್ ವಿರುದ್ಧ ಹೋರಾಡುವಂಥಕ್ಕೆ ಯಾವ ರೀತಿ ಒಂದು ಟೆಕ್ನಿಕ್ನ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡೋಕ್ಕೋಸ್ಕರ ಇದನ್ನು ನಡೆಸ್ತಾ ಇದ್ದಾರೆ. ವೇಡಿಡ್ ದ 19th ಆಲ್ ಇಂಡಿಯಾ ಪೊಲೀಸ್ ಶೂಟಿಂಗ್ ಕಾಂಪಿಟೇಷನ್ 2018 ಈಸ್ ಗೋಯಿಂಗ್ ಆನ್? 19ನೇ ಆಲ್ ಇಂಡಿಯಾ ಪೊಲೀಸ್ ಶೂಟಿಂಗ್ ಸ್ಪರ್ಧೆ 2018 ಎಲ್ಲಿ ನಡೆಯುತ್ತಿದೆ ಅಂತೇಳಿ, ಇದು ಹರಿಯಾಣದಲ್ಲಿ ನಡೆಯುತ್ತಿದೆ. ಹರಿಯಾಣದ ಗುರುಗಾಮ್ನ ಮನೆಸರ್ ಎನ್ನುವ ಒಂದು ಜಾಗದಲ್ಲಿ ಇದು ನಡೀತಾ ಇದೆ. ಇದನ್ನು ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಆಲ್ ಇಂಡಿಯಾ ಪೊಲೀಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ ಏನಿದೆ ಇದು 6ನೇ ಡಿಸೆಂಬರ್ನಿಂದ 11 ಡಿಸೆಂಬರ್ವರೆಗೂ ನಡೆಸ್ಕೊಡುತ್ತೆ. ಇದರಲ್ಲಿ 750 ಪಾರ್ಟಿಸಿಪೆಂಟ್ ಭಾಗವಹಿಸ್ತಾ ಇದ್ದಾರೆ. ಹಾಗೆ 31 ಟೀಮ್ಗಳು ಕೂಡ ಇರುತ್ತೆ. ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಏನಿರ್ತಾರೆ ಅವರು ಮತ್ತು CAPF ಅಂದರೆ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಸ್ ಏನಿದ್ದಾರೆ ಅವರು ಇದರಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿ 13 ಮ್ಯಾಚಸ್ ನಡೆಯುತ್ತೆ. ಅದರಲ್ಲಿ 41 ಮೆಡಲ್ಸ್ ಹಾಗೆ 13 ಟ್ರೋಫಿಗಳನ್ನ ಕೊಡಲಾಗುತ್ತೆ. ಹಾಗೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ನ ಡೈರೆಕ್ಟರ್ ಜನರಲ್ ಯಾರು ಅಂದರೆ ಶ್ರೀ ಸುಂದೀಪ್ ಲಕ್ಕಾಕಿ ಅವರು. ವೇರ್ ಶರ್ಪುರ್ಕಾಂಡಿ ಡ್ಯಾಮ್ ವಿಲ್ ಕನ್ಸ್ಟ್ರಕ್ಟೆಡ್? ಶರ್ಪುರ್ಕಾಂಡಿ
ಅಣೆಕಟ್ಟು ಎಲ್ಲಿ ನಿರ್ಮಿಸಲಾಗುತ್ತದೆ ಅಂತೇಳಿ, ಇದು ಪಂಜಾಬ್ನಲ್ಲಿ ನಿರ್ಮಾಣ ಮಾಡಲಾಗ್ತಿದೆ. ಶರ್ಪುರ್ಕಂಡಿ ಡ್ಯಾಮ್ ಏನಿದೆ, ಇದು ರವಿ ರಿವರ್ ಏನಿದೆ ಅದಕ್ಕೆ ಅಡ್ಡಲಾಗಿ ಇದನ್ನು ಕಟ್ತಾ ಇದ್ದಾರೆ. ಈ ರವಿ ರಿವರ್ ಏನಿದೆ, ಇದು ಭಾರತದಿಂದ ಪಾಕಿಸ್ತಾನಕ್ಕೆ ಹರಿದು ಹೋಗಿ ಕೊನೆಗೆ ಅರೇಬಿಯನ್ ಸಮುದ್ರಕ್ಕೆ ಸೇರುತ್ತೆ. ಅದಕ್ಕಾಗಿ ಸುಮ್ಮನೆ ವೇಸ್ಟ್ ಆಗುವಂಥ ನೀರನ್ನು ಉಳಿಸಿ ಇದರ ಕೆಳಗೆ ರಂಜಿತ್ ಡ್ಯಾಮ್ ಅಂತ ಹೇಳಿದೆ, ಆ ಡ್ಯಾಮ್ಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಸಪ್ಲೈ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಹಾಗೆಯೇ ಜಮ್ಮು ಕಾಶ್ಮೀರ್ ಮತ್ತು ಪಂಜಾಬ್ಗೂ ಕೂಡ ಇದರಿಂದ ಇರಿಗೇಷನ್ಗೆ ಭಾಳ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ರವಿ ರಿವರ್ಗೆ ಅಡ್ಡಲಾಗಿ ಇದನ್ನು ಕಟ್ತಾ ಇದ್ದಾರೆ. ಇಂಡಿಯಾ ಮತ್ತು ಪಾಕಿಸ್ತಾನ ನಡುವೆ 1960ರಲ್ಲಿ ಹಿಂದೂಸ್ ವಾಟರ್ ಟ್ರೀಟಿ ಅಂತೇಳಿ ಆಗಿತ್ತು. ಇದರ ಪ್ರಕಾರ ಇಂಡಿಯಾದವರು ರವಿ, ಬೀಸ್ ಮತ್ತು ಸುಟ್ಲಜ್ ರಿವರ್ಗಳೇನಿದೆ ಅದನ್ನು ಕಂಪ್ಲೀಟಾಗಿ ಬಳಸ್ಬೋದು ಅಂತೇಳಿ ಹೇಳಲಾಗಿದೆ. ವಿಚ್ ಫಾರ್ಮರ್ ಇಂಡಿಯನ್ ಡಿಪ್ಲೊಮ್ಯಾಟ್ ಎಲೆಕ್ಟೆಡ್ ಟು ಯು ಎನ್ ಸೋಷಿಯಲ್ ಎಕನಾಮಿಕ್ ಕಲ್ಚರ್ ಪ್ಯಾನಲ್, ಯು ಎನ್ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಸಮಿತಿಗೆ ಆಯ್ಕೆಯಾದ ಮಾಜಿ ಭಾರತೀಯ ರಾಯಭಾರಿ ಯಾರು ಅಂತೇಳಿ, ಇದು ಪ್ರೀತಿ ಸರನ್ ಅವರು ಆಯ್ಕೆಯಾಗಿದ್ದಾರೆ. ಪ್ರೀತಿ ಸರನ್ ಏನಿದ್ದಾರೆ, ಇವರು ಫಾರ್ಮರ್ ಸೀನಿಯರ್ ಇಂಡಿಯನ್ ಡಿಪ್ಲೊಮ್ಯಾಟ್. ಇವರು ಯು ಎನ್ನ ಕಮಿಟಿ ಆನ್ ಎಕನಾಮಿಕ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್ನ ಏಷ್ಯಾ ಸ್ಪೆಸಿಫಿಕ್ ಸೀಟ್ ಏನಿದೆ ಅದಕ್ಕೆ ಆಯ್ಕೆಯಾಗಿದ್ದಾರೆ. ಅಂದರೆ ಏಷ್ಯಾ ಸ್ಪೆಸಿಫಿಕ್ ವಿಭಾಗ ಏನಿದೆ ಆ ವಿಭಾಗಕ್ಕೆ ಆಯ್ಕೆಯಾಗಿದ್ದಾರೆ. ಇವರು 1ನೇ ಜನವರಿಯಿಂದ ಕೆಲಸವನ್ನು ನಿರ್ವಹಿಸ್ತಾರೆ. ಈ ಕಮಿಟಿಯ ಉದ್ದೇಶ ಏನು ಅಂತಂದರೆ, ಯಾವ ರೀತಿ ಹ್ಯೂಮನ್ ರೈಟ್ಸ್ ಇದೆ ಅದನ್ನು ಇಂಪ್ಲಿಮೆಂಟೇಷನ್ನ ಹೇಗೆ ಮಾಡೋದು ಅಂತೇಳಿ ರಿಸರ್ಚ್ ನಡೆಸೋದು ಇವರ ಒಂದು ಪ್ಯಾನಲ್ನ ಉದ್ದೇಶ. ಅಕಾರ್ಡಿಂಗ್ ಟು ರಿಸರ್ಚ್ ಅಟ್ ದಿ ಯೂನಿವರ್ಸಿಟಿ ಆಫ್ ಈಸ್ಟ್ ಆಂಗ್ಲಿಯಾ ಆ್ಯಂಡ್ ದ ಗ್ಲೋಬಲ್ ಕಾರ್ಬನ್ ಪ್ರಾಜೆಕ್ಟ್, ವಿಚ್ ಕಂಟ್ರಿ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಫಾರ್ ಕಾರ್ಬನ್ ಎಮಿಷನ್. ಯೂನಿವರ್ಸಿಟಿ ಆಫ್ ಈಸ್ಟ್ ಆಂಗ್ಲಿಯಾ ಮತ್ತು ಗ್ಲೋಬಲ್ ಕಾರ್ಬನ್ ಪ್ರಾಜೆಕ್ಟ್ ಸಂಶೋಧನಾ ಪ್ರಕಾರ ಇಂಗ್ಲದ ಹೊರಸೂಸುವಿಕೆಗೆ ಯಾವ ದೇಶವು ಹೆಚ್ಚಿನ ಕೊಡುಗೆ ನೀಡಿದೆ ಅಂತೇಳಿ, ಚೈನಾ ಏನಿದೆ ಇದು ಅತಿ ಹೆಚ್ಚು ಕಾರ್ಬನ್ನ ರಿಲೀಸ್ ಮಾಡ್ತಿದೆ ಅಂತೇಳಿ ಇತ್ತೀಚೆಗೆ ಒಂದು ರಿಪೋರ್ಟ್ನಲ್ಲಿ ಹೇಳಲಾಗ್ತದೆ. ಚೈನಾ ಏನಿದೆ ಅದು ವಿಶ್ವಕ್ಕೆ ನೋಡಿದರೆ 27% ಕಾರ್ಬನ್ ಎಮಿಷನ್ ಏನಿದೆ ಅದು ಚೈನಾದವರು ಮಾಡ್ತಾಯಿದ್ದಾರೆ. ಹಾಗೆ 2018ರಷ್ಟರಲ್ಲಿಗೆ ಇವರು 4.7%ಅಷ್ಟು ಜಾಸ್ತಿ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೇನಾದ್ರು ಆದರೆ 31.7%ಅಷ್ಟು ಕಾಂಟ್ರಿಬ್ಯೂಷನ್ ಏನಿದೆ ಇವರು ಚೈನಾದವರೇ ಮಾಡ್ತಾರೆ. ಹಾಗೆ 2ನೇ ಸ್ಥಾನದಲ್ಲಿ ಅಮೇರಿಕಾ ಇದೆ, 3ನೇ ಸ್ಥಾನದಲ್ಲಿ ಭಾರತ ಇದೆ. ಭಾರತವು ಕೂಡ ಮುಂದಿನ ವರ್ಷ 6.3%ಅಷ್ಟು ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ಚೈನಾದವರು 9.8 ಬಿಲಿಯನ್ ಟನ್ನಷ್ಟು ಪ್ರತಿ ವರ್ಷವೂ ಕಾರ್ಬನ್ ಎಮಿಷನ್ನ ಮಾಡ್ತಾರೆ. ಯು ಎಸ್ ಎಗೆ ಬಂದರೆ ಅವರು 5.3 ಬಿಲಿಯನ್ ಟನ್ನಷ್ಟು ಕಾರ್ಬನ್ ಎಮಿಷನ್ ಮಾಡ್ತಾರೆ. ಹಾಗೆ ಭಾರತ ಬಂದರೆ 2.5ರಷ್ಟು ಮಾಡ್ತಾ ಇದೆ. ಆದರೆ 3ನೇ ಸ್ಥಾನ ಇದೆ ಅದು ಯುರೋಪಿಯನ್ ಯೂನಿಯನ್ಗೆ ಹೋಗಿದೆ. ಆದರೆ ಅದು ಸಾಕಷ್ಟು ದೇಶಗಳು ಸೇರು ಆಗಿರುವಂಥ ಒಂದು ಯೂನಿಯನ್ ಆಗಿರೋದ್ರಿಂದ ಭಾರತ 3ನೇ ಸ್ಥಾನದಲ್ಲಿದೆ. ಹಾಗೆ 1ನೇ ಸ್ಥಾನದಲ್ಲಿ ಯಾವುದು ಕಾರಣ ಇದೆ ಎಮಿಷನ್ಗೆ ಅಂತಂದರೆ, ಇದು ಕೋಲ್ ಏನಿದೆ ಅಂದರೆ ಕಲ್ಲಿದ್ದಲು ಏನಿದೆ ಅದರಿಂದಾಗಿ ಜಾಸ್ತಿ ಎಮಿಷನ್ ಆಗ್ತಿದೆ ಅಂತೇಳಿ ಹೇಳಲಾಗ್ತಿದೆ. 2ನೇ ಸ್ಥಾನದಲ್ಲಿ ಆಯಿಲ್ ಇದೆ, ಹಾಗೆ 3ನೇ ಸ್ಥಾನದಲ್ಲಿ ಗ್ಯಾಸ್ ಮತ್ತು ಸಿಮೆಂಟ್ ಇದೆ. ಹೂ ಬಿಕೇಮ್ ದ ಫಾಸ್ಟೆಸ್ಟ್ ಕ್ರಿಕೆಟರ್ ಟು ಟೇಕ್ 200 ಟೆಸ್ಟ್ ವಿಕೆಟ್ಸ್, 200 ಟೆಸ್ಟ್ ವಿಕೆಟ್ಗಳನ್ನು ತೆಗೆದುಕೊಳ್ಳುವ ವೇಗದ ಕ್ರಿಕೆಟ್ಗ ಯಾರು ಅಂತೇಳಿ, ಇದು ಪಾಕಿಸ್ತಾನದ ಯಸೀರ್ ಶಾ ಅವರು ಈ ಸಾಧನೆಯನ್ನು ಮಾಡಿದ್ದಾರೆ. 82 ವರ್ಷಗಳ ಹಿಂದೆ ಈತದ ಒಂದು ಸಾಧನೆಯನ್ನು ಆಸ್ಟ್ರೇಲಿಯಾದ ಲೆಗ್ ಸ್ಪಿನ್ನರ್ ಆಗಿರುವಂಥ ಕ್ಲಾರಿಯಾ ಗ್ರಿಮಿಟ್ಸ್ ಅವರು ಮಾಡಿದರು. ಇತ್ತೀಚೆಗೆ ಅವರ ಸಾಧನೆಯನ್ನು ಇವರು ಮುರಿದಿದ್ದಾರೆ. ಅಕಾರ್ಡಿಂಗ್ ಟು ಇಂಡಿಯನ್ ಸ್ಟೇಟ್ ಲೆವೆಲ್ ಡಿಸೀಸ್ ಬರ್ಡನ್ ಇನಿಷಿಯೇಟಿವ್, ಹೌ ಮಚ್ ಪರ್ಸೆಂಟೇಜ್ ಆಫ್ ಗ್ಲೋಬಲ್ ಪ್ರೀಮೆಚೂರ್ ಡೆತ್ ಆ್ಯಂಡ್ ಡಿಸೀಸಸ್ ಬರ್ಡನ್ ಬೈ ಏರ್ ಪೊಲ್ಯೂಷನ್ ಅಕ್ಕಸ್ ಇನ್ ಇಂಡಿಯಾ, ಭಾರತ ರಾಜ್ಯ ಮಟ್ಟದ ರೋಗ ಬರ್ಡನ್ ಇನಿಷಿಯೇಟಿವ್ ಪ್ರಕಾರ ಭಾರತದ ವಾಯು ಮಾಲಿನ್ಯದಿಂದ ಜಾಗತಿಕ ಅಕಾಲಿಕ ಮರಣ ಮತ್ತು ರೋಗದ ಹೊರೆ ಎಷ್ಟು ಪ್ರಮಾಣದಲ್ಲಿದೆ ಅಂತೇಳಿ, ಇದು ಏನು ಭಾರತದಲ್ಲಿ ಅವನಪ್ತಿದ್ದಾರೆ ಅದರಲ್ಲಿ 26% ಏನಿದೆ ಅದು ಏರ್ ಪೊಲ್ಯೂಷನಿಂದ ಅಂತೇಳಿ ಈ ರಿಪೋರ್ಟ್ನಲ್ಲಿ ಹೇಳಲಾಗ್ತಿದೆ. ವಿಶ್ವದಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂದರೆ, ವಿಶ್ವಕ್ಕೆ ಕಂಪೇರ್ ಮಾಡಿದ್ರೆ ಬರೀ 18% ಏನಿದೆ ಅದರಿಂದಾಗಿ ವಿಶ್ವಕ್ಕೆ ಸಾವನ್ನಪ್ತಿದ್ದಾರೆ ಅಂತೇಳಿ ಹೇಳಲಾಗ್ತಿದೆ. ಆದರೆ ಭಾರತಕ್ಕೆ ಬಂದರೆ ಇದರ ಪ್ರಮಾಣ 26% ಇದೆ. 12.4 ಲಕ್ಷದಷ್ಟು ಜನರು ಪ್ರತಿ ವರ್ಷವೂ ಕೂಡ ಸಾವನ್ನಪ್ತಾ ಇದ್ದಾರೆ. ಅದು 2017ರಲ್ಲಿ 12.4 ಲಕ್ಷದಷ್ಟು ಜನರು ಸಾವನ್ನಪ್ಪಿದ್ದಾರೆ ಏರ್ ಪೊಲ್ಯೂಷನ್ನಿಂದಾಗಿ. ಹಾಗೆ 6.7 ಲಕ್ಷದಷ್ಟು ಜನರು ಔಟ್ಡೋರ್ ಪಾರ್ಟಿಕಲ್ ಮ್ಯಾಟರ್ ಅಂದರೆ ಹೊರಗಡೆಯಿಂದ ಬರುವಂಥ ಪ್ರದೂಷಣ ಏನಿದೆ, ಈಗ ವೆಹಿಕಲ್ ಇರ್ಬೋದು ಅಥವಾ ಇಂಡಸ್ಟ್ರೀಸ್ ವೇಸ್ಟ್ ಇರ್ಬೋದು ಅಥವಾ ಕೆಲವೊಂದು ಕಡೆ ಗಲೀಜು ಇರ್ಬೋದು ಅದರಿಂದಾಗಿ ಬರುವಂಥ ಒಂದು ಏರ್ ಪೊಲ್ಯೂಷನ್ ಏನಿದೆ ಅದರಿಂದಾಗಿ ಸಾವನ್ನಪ್ಪಿದ್ದಾರೆ. ಮತ್ತು 4.8 ಲಕ್ಷದಷ್ಟು ಜನರು ಮನೆ ಒಳಗಿರುವಂಥ ಪೊಲ್ಯೂಷನ್ ಏನಿರುತ್ತೆ, ಈಗ ಕೆಲವು ಮನೆಯಲ್ಲಿ ಒಲೆಯನ್ನು ಉಪಯೋಗಿಸ್ತಿರ್ಬೋದು ಅದರಿಂದ ಬರುವಂಥ ಪೊಲ್ಯೂಷನ್ ಇರ್ಬೋದು ಅದರಿಂದಾಗಿ ಸಾವನ್ನಪ್ಪಿದ್ದಾರೆ ಅಂತೇಳಿ ಹೇಳಲಾಗ್ತಿದೆ. ಭಾರತದಲ್ಲಿ 77% ಏನು ಜನಸಂಖ್ಯೆ ಇದೆ ಅವರು ಏರ್ ಪೊಲ್ಯೂಷನ್ಗೆ ಒಳಗಾಗಿದ್ದಾರೆ ಅಂತೇಳಿ ಈ ರಿಪೋರ್ಟ್ನಲ್ಲಿ ಹೇಳಲಾಗಿದೆ. ನ್ಯಾಷನಲ್ ಆಂಬಿಯೆಂಟ್ ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಏನಿದೆ ಅದು PM 2.5ಅಷ್ಟು ಏರ್ ಕ್ವಾಲಿಟಿ ಇರಬೇಕು ಅಂತೇಳಿ ಹೇಳಿದ್ದಾರೆ. ಅಂದರೆ ಪರ್ಟಿಕ್ಯುಲರ್ ಮ್ಯಾಟರ್ ಅಂತೇಳಿ ಬರುತ್ತೆ ಅದು 2.5 ಮಾತ್ರ ಇರಬೇಕು ಅಂತೇಳಿ ಹೇಳಲಾಗ್ತಿದೆ. ಆದರೆ ಅದಕ್ಕಿಂತ ಜಾಸ್ತಿ ಎಲ್ಲ ಪ್ರದೇಶದಲ್ಲೂ ಇದೆ. 1ನೇ ಸ್ಥಾನ ಏನಿದೆ ಅದು ಎಲ್ಲರಿಗೂ ಗೊತ್ತಿರುವಂತೆ ಡೆಲ್ಲಿ 1ನೇ ಸ್ಥಾನದಲ್ಲಿದೆ. ಹಾಗೆ 2ನೇ ಸ್ಥಾನ ಉತ್ತರ ಪ್ರದೇಶ್, 3ನೇದು ಬಿಹಾರ್, ಹಾಗೆ 4ನೇದು ಹರಿಯಾಣ ಆಗಿದೆ.
Which country has become the only NATO country to appoint a woman as head of its army? ಮಹಿಳೆಯನ್ನು ತನ್ನ ಸೈನ್ಯದ ಮುಖ್ಯಸ್ಥನಾಗಿ ನೇಮಕ ಮಾಡಿದ ಏಕೈಕ ನೋಟೋ ದೇಶ ಯಾವುದು ಅಂತೇಳಿ, ಇದು ಸ್ಲೋವೇನಿಯಾ ದೇಶ ಏನಿದೆ ಅಲ್ಲಿ ಮೊದಲೇ ಬಾರಿಗೆ ನೇಟೋ ಕಂಟ್ರೀಸ್ ಏನಿದೆ ಅದನ್ನು ನೋಡಿದ್ರೆ ಮೊದಲನೇ ಕಂಟ್ರಿ ಆಗಿದೆ. ಒಂದು ಆರ್ಮಿಯ ಚೀಫ್ ಆಗಿ ಒಬ್ಬ ಮಹಿಳೆಯನ್ನು ಆಯ್ಕೆ ಮಾಡಿರೋದು. ಇದು ಮೇಜರ್ ಜನರಲ್ ಅಲೆಂಕಾ ಎರ್ಮೆಕ್ ಅವರು ಆಯ್ಕೆಯಾಗಿರೋದು. ಇವರು ಮೇಜರ್ ಜನರಲ್ ಹ್ಯಾಲನ್ ಗೆದರ್ನ ರಿಪ್ಲೇಸ್ ಮಾಡ್ತಾ ಇದ್ದಾರೆ. ಇವರು ಸುಮಾರು 55 ವರ್ಷಗಳಿಂದ ಆರ್ಮಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನೇಟೋ ಏನಿದೆ ಅದನ್ನು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳಲಾಗುತ್ತೆ. ಇದು ಯುರೋಪಿಯನ್ ಯೂನಿಯನ್ ಮತ್ತು ನಾರ್ತ್ ಅಮೇರಿಕನ್ ಕಂಟ್ರೀಸ್ ಏನಿದೆ ಎರಡೂ ಕೂಡ ಸೇರಿಕೊಂಡು ಸ್ಥಾಪನೆ ಮಾಡಿರುವಂಥ ಒಂದು ಸಂಸ್ಥೆ. ಇದರ ಉದ್ದೇಶ ಏನು ಅಂತಂದರೆ, ಯಾವುದೇ ಒಂದು ದೇಶ ಇರ್ಬೋದು ನೇಟೋದಲ್ಲಿ ಇಲ್ಲದೇ ಇರುವಂಥದ್ದು, ಆ ದೇಶ ಏನಾದರೂ ನೇಟೋದಲ್ಲಿ ಇರುವಂಥ ದೇಶಗಳನ್ನ ಅಟ್ಯಾಕ್ ಮಾಡಿದ್ರೆ ಆವಾಗ ಈ 29 ದೇಶಗಳು ಏನು ನೇಟೋ ಆರ್ಗನೈಸೇಷನ್ ಇದೆ ಅವೆಲ್ಲ ಸೇರಿ ಆ ಕಂಟ್ರಿನ ಅಟ್ಯಾಕ್ ಮಾಡಬೇಕು ಅಂತೇಳಿ ಈ ಟ್ರೀಟಿಲಿ ಹೇಳಲಾಗಿದೆ. ಹಾಗೆ ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ, ಬೆಲ್ಜಿಯಂನ ಬ್ರೂಸೆಲ್ಸ್ನಲ್ಲಿ ಇದರ ಹೆಡ್ ಕ್ವಾರ್ಟರ್ ಇದೆ. ವಿಚ್ ಮ್ಯೂಸಿಕ್ ಜನ್ರೆ ಈಸ್ ಆ್ಯಡೆಡ್ ಟು ಲೀಸ್ಟ್ ಆಫ್ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಆಫ್ ಹ್ಯುಮ್ಯಾನಿಟಿ ಬೈ ಯುನೆಸ್ಕೋ? ಯುನೆಸ್ಕೋ ಮಾನವೀಯತೆಯ ಅಮೂರ್ತ ಸಂಸ್ಕೃತಿ ಪರಂಪರೆಯ ಪಟ್ಟಿಯಲ್ಲಿ ಯಾವ ಸಂಗೀತ ಪ್ರಕಾರವನ್ನು ಸೇರಿಸಲಾಗಿದೆ ಅಂತೇಳಿ, ಇತ್ತೀಚೆಗಷ್ಟೇ ಈ ಸಂಗೀತ ಪ್ರಕಾರವನ್ನು ಸೇರಿಸಲಾಯಿತು. ಇದನ್ನು ರೆಗ್ಗಿ ಅಂತೇಳಿ ಕರೀತಾರೆ. ಈ ರೆಗ್ಗಿ ಏನಿದೆ ಇದು ಜಮೈಕಾದಲ್ಲಿ ಬಳಸುವಂತಹ ಒಂದು ಸಂಗೀತದ ಪ್ರಕಾರ. ಇದು 1960ರಲ್ಲಿ ತುಂಬ ಪ್ರಸಿದ್ಧಿಯಾಗಿತ್ತು. ನೀವು ಬಾಬ್ ಮಾರ್ಲೆ ಅವರ ಸಂಗೀತವನ್ನು ಕೇಳಿದರೆ ಖಂಡಿತವಾಗಿಯೂ ರೆಗ್ಗೇಸ್ ಪ್ರಕಾರವನ್ನು ಕೇಳಿರ್ತೀರ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.